ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಪ್ರತಿಮಾ ಕೊಲೆ ಪ್ರಕರಣ ನಿನ್ನೆ ಮರಣೋತ್ತರ ಪರೀಕ್ಷೆ ಮಾಡಿ ಪಾರ್ಥಿವ ಶರೀರವನ್ನ ತೀರ್ಥಹಳ್ಳಿಗೆ ತೆಗೆದುಕೊಂಡು ಹೋಗಲಾಗಿತ್ತು ತೀರ್ಥಹಳ್ಳಿಯಲ್ಲಿ ಈಗ ಅಂತ್ಯಕ್ರಿಯೆಯ ಸಿದ್ಧತೆಗಳು ನಡೀತಾ ಇತ್ತು ಒಂದು ಕಡೆ ಪ್ರತಿಮಾ ಕೊಲೆಯ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಮತ್ತೊಂದು ಕಡೆ ಪ್ರತಿಮಾ ಅಂತ್ಯಕ್ರಿಯೆಗೆ ತೀರ್ಥಹಳ್ಳಿಯಲ್ಲಿ ಸಿದ್ಧತೆಗಳೆಲ್ಲವೂ ಕೂಡ ನಡೀತಾ ಇದೆ ತೀರ್ಥಹಳ್ಳಿಯ ರುದ್ರಭೂಮಿಯಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅದಕ್ಕೂ ಮುನ್ನ ಪ್ರತಿಮಾ ಅವರ ಸ್ನೇಹಿತರು ಬಂಧು ಬಾಂಧವರು ಮತ್ತು ಅವರ ಸಹೋದ್ಯೋಗಿಗಳು ಅವರೆಲ್ಲರ ಅಂತಿಮ ಅವರೆಲ್ಲರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೀತಾ ಹೋಗೋಣ ಶಶಿಧರ್ ಒಂದು ಕಡೆ ಅಂತಿಮ ಅಂತ್ಯಕ್ರಿಯೆಯ ಸಿದ್ಧತೆ ಮತ್ತೊಂದು ಕಡೆ ಈ ಕೊಲೆ ವಿಚಾರವಾಗಿ ಕುಟುಂಬಸ್ಥರ ಮಾತು ಸೊ ಇದೆಲ್ಲದರ ಬಗ್ಗೆ ಏನಿದೆ ಮಾಹಿತಿ ಖಂಡಿತವಾಗಿಯೂ ಅರವಿಂದ್ ಏನು ಶನಿವಾರ ರಾತ್ರಿ ಬೆಂಗಳೂರಿನಲ್ಲಿ ಹತ್ಯೆಯಾದಂಥ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಪ್ರತಿಮಾ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ತೀರ್ಥಹಳ್ಳಿಗೆ ಕುಟುಂಬಸ್ಥರು ತಂದಿದ್ದಾರೆ ಅಂದ್ರೆ ನೋಡ್ಬೋದಾಗಿದೆ ತೀರ್ಥಹಳ್ಳಿ ಮೂಲದವರು ಏನು ಅತ್ಯೆಯಾದರು ಪ್ರತಿಮಾ ತೀರ್ಥಹಚಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಮೂಲದವರು ಹೀಗಾಗಿ ನಿನ್ನೆ ಅವರ ಮರಣೋತ್ತರ ಶವ ಪರೀಕ್ಷೆಯನ್ನು ನಡೆಸಿದ ನಂತರ ಇದೀಗ ಮೃತದೇಹವನ್ನು ತೀರ್ಥಹಳ್ಳಿಗೆ ತರಲಾಗಿದೆ ಇದೇನು ನಾನು ತೋರಿಸ್ತಾ ಇದ್ದೀನಿ ಈ ನಿವಾಸ ಪ್ರತಿಮಾ ಅವರ ಪತಿಯ ನಿವಾಸ ಅಂದರೆ ಅವರ ನಿವಾಸ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಆ ಕುಟುಂಬಸ್ಥರು ಅವ್ರ ಸಂಬಂಧಿಕರು ಜೊತೆಗೆ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ನಿವಾಸಕ್ಕೆ ಆಗಮಿಸಿದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿಂದ ಏನು ಈಗ ಈ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಈ ನಿವಾಸದಿಂದ ಸತ್ಯನಾರಾಯಣ ಅವರು ಕಳೆದ ಹದಿನೈದು ದಿನಗಳ ಹಿಂದೆ ಒಂದು ಗೃಹ ಪ್ರವೇಶವನ್ನು ಕೂಡ ಮಾಡಿದ್ರು ಪ್ರತಿಮಾ ಕೂಡ ಗೃಹ ಪ್ರವೇಶದಲ್ಲಿ ಭಾಗವಹಿಸಿದ್ರು ಅವರೇ ಸ್ವತಃ ಪೂಜಾ ಕಾರ್ಯದಲ್ಲೂ ಕೂಡ ತೊಡಗಿಸ್ಕೊಂಡಿದ್ರು ಹೀಗಾಗಿ ಇಲ್ಲಿಂದ ಈ ನಿವಾಸದಿಂದ ಹೊಸ ಮನೆಗೂ ಕೂಡ ಆ ಪಾರ್ಥಿವ ಶರೀರವನ್ನು ಕೊಂಡೊಯ್ತಾರೆ ಹತ್ತು ನಿಮಿಷಗಳ ಕಾಲ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ತದನಂತರ ಶಿವ ತೀರ್ಥಹಳ್ಳಿಯ ಹಿಂದೂ ರುದ್ರಭೂಮಿಯಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಆ ಒಂದು ಪ್ರತಿಮಾ ಅವರ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ ಇದಕ್ಕಾಗಿ ಈಗಾಗಲೇ ಸಾಕಷ್ಟು ಕುಟುಂಬಸ್ಥರು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅವರ ನಿವಾಸದ ಬಳಿ ಮೃತ ಕೊಂಡೊಯ್ಯೋದಕ್ಕೆ ಮುಕ್ತಿ ವಾಹನ ಕೂಡ ಬಂದು ಬಂದಿದೆ ನೋಡಬಹುದಾಗಿದೆ ಮುಂಜಾನೆಯಿಂದಾನೆ ಮೃತದೇಹ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಈ ಒಂದು ನಿವಾಸಕ್ಕೆ ಆಗಮಿಸಿದೆ ಮೃತದೇಹ ಆಗಮಿಸಿದ ಕ್ಷಣದಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಕುಟುಂಬಸ್ಥರು ಜೊತೆಗೆ ಸಂಬಂಧಿಕರು ಜೊತೆಗೆ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ನಿವಾಸಕ್ಕೆ ಆಗಮಿಸಿ ಅವರ ಅಂತ್ಯ ಅಂತಿಮ ದರ್ಶನವನ್ನು ಕೂಡ ಪಡಿತಿದ್ದಾರೆ ನೋಡ್ಬೋದು ಸಾಕಷ್ಟು ಆ ಕುಟುಂಬಸ್ಥರು ಎಲ್ಲ ಒಂದು ರೀತಿ ನೋ ನೋವಿನಿಂದ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆ ಸ್ಥಳೀಯರು ಕೂಡ ಇದ್ದಾರೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಯಾವ ಸಂಪ್ರದಾಯ ಪ್ರಕಾರ ಅಂತ್ಯಕ್ರಿಯೆ ಮಾಡ್ತಾರೆ ಅಂತ ಕೇಳೋಣ ಸರ್ ಅಂತ್ಯಕ್ರಿಯೆಗೆ ಹೇಗೆ ತಯಾರಿ ನೆಡ್ತಾ ನಡೆಸ್ಕೊಂಡು ಅವರು ನಮ್ಮ ತೀರ್ಥಹಳ್ಳಿ ಒಕ್ಲಿಗರಾಗಿದ್ದರಿಂದ ಅವ್ರ ಸಂಪ್ರದಾಯದಂತೆ ಅವ್ರ ಕುಟುಂಬದವರೆಲ್ಲ ನಿರ್ಧಾರ ಮಾಡಿದ್ದಾರೆ ನಮ್ಮ ತೀರ್ಥಹಳ್ಳಿ ಪಟ್ಟಣದಲ್ಲೇ ಇಂದು ರುದ್ರಭೂಮಿ ಇದೆ ನಮ್ಮ ಸ್ಥಳೀಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಿನ್ನೆಯಿಂದನೇ ಅದರ ಜವಾಬ್ದಾರಿ ತಂದು ಕೆಲಸ ಮಾಡ್ತಿದ್ದಾರೆ ದತ್ತಣ ಅಂಥೇಳಿ ಜೊತೆಗೆ ನಮ್ಮ ತೀರ್ಥಹಳ್ಳಿಯಲ್ಲಿ ಪ್ರತಿಷ್ಠಿತ ಕುಟುಂಬ ಅವರು ಇವರು ಸತ್ಯನಾರಾಯಣಗೌಡರು ಅಂತ ಅವರ ಹಸ್ಬೆಂಡು ಅವರು ಕೂಡ ತೀರ್ಥಹಳ್ಳಿಯಲ್ಲಿ ಒಳ್ಳೆಯ ಹೆಸರುವಾಸಿಯಾದಂಥ ಕುಟುಂಬ ಅವರು ಪ್ರತಿಮೂರು ತಂದೆ ಸಾಲು ಸುಗೇಗಾಗಿ ಅಂತ ಈಗ ಆರೋಪಿಗಳನ್ನು ಕೂಡ ಪೊಲೀಸರು ವಶಪಡಿಸೋ ಕೆಲಸ ಮಾಡಿದ್ದಾರೆ ಅಲ್ಲಿ ತೀರ್ಥಹಳ್ಳಿ ಜನರದು ಅದು ದೊಡ್ಡ ಇದು ಅವರು ಯಾರು ಅವರನ್ನು ಹತ್ಯೆ ಮಾಡಿದವರು ಅವ್ರಿಗೆ ಕಠಿಣವಾದ ಕ್ರಮ ಆಚರಿಸಿ ಅವ್ರಿಗೆ ಮರಣ ಮರಣ ದಂಡನೆ ಕೊಡ್ಬೇಕು ಯಾಕಂದರೆ ಇವರು ಉತ್ತಮ ಹೆಸರಿದ್ದವರು ಒಳ್ಳೆಯ ಒಳ್ಳೆ ಕೆಲಸ ಮಾಡ್ತಿದ್ರು ಅಂತ ತೀರ್ಥಹಳ್ಳಿಲಿ ಶಿವಮೊಗ್ಗದಲ್ಲೂ ಅವರು ಕೆಲಸ ಮಾಡಿದರು ರಾಮನಗರದಲ್ಲಿ ಮಾಡಿದರು ಅಲ್ಲಿ ಬೆಂಗಳೂರಲ್ಲೂ ಅವ್ರಿಗೆ ಒಳ್ಳೆಯ ಹೆಸರಿದೆ ಅವರ ಅಧಿಕಾರಿಗಳು ಅವರ ಕೊಲೀಗ್ಸ್ ಎಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಹೇಳೋದು ಇದು ಭಾರಿ ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ ಇದನ್ನು ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾರೋ ಕೊಲೆ ಮಾಡಿದ್ದಾರೆ ಅದ್ರ ಹಿಂದೆ ಯಾರಿದ್ದಾರೆ ಅವರನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಏನು ಕಾನೂನು ಕ್ರಮ ಇದೆ ಮುಂದೆ ಈ ಥರ ಈ ಥರ ಉತ್ತಮ ಸೇವೆ ಸಲ್ಲಿಸುವಂಥ ಅಧಿಕಾರಿಗಳು ಹತ್ಯೆ ಆದಾಗ ಮುಂದೆ ಏನಾಗತ್ತೆ ಅನ್ನೋದು ಈ ಆರೋಪಿಗಳಿಗೆ ಒಂದು ಮಾದರಿಯಾಗುವಂಥ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಓಕೆ ಇದು ಸ್ಥಳೀಯರ ಮಾತಾಗಿದೆ ಅಂದರೆ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಮುಂದೆ ಯಾವುದೇ ಅಧಿಕಾರಿಗೆ ಇಂಥ ಒಂದು ಕೃತ್ಯ ಎಸಗಬಾರ್ದು ಅನ್ನೋದು ಓಕೆ ಸ್ಥಳೀಯರ ಆಗ್ರಹ ಆಗಿದೆ ಥ್ಯಾಂಕ್ ಯು ಶಶಿಧರ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ತೀರ್ಥಹಳ್ಳಿಯ ರುದ್ರಭೂಮಿಯಲ್ಲಿ ಕೆಲವೇ ಹೊತ್ತಿನಲ್ಲಿ ಪ್ರತಿಮಾ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಬದುಕಿ ಬಾಳಬೇಕಾದವರು ಒಳ್ಳೆಯ ಅಧಿಕಾರಿ ಅಂತ ಹೆಸರು ಪಡೆದಿದ್ದಂಥವ್ರು ಬಟ್ ಒಂದು ಕಾರಣಕ್ಕೋಸ್ಕರ ಅವರ ಮರ್ಡರ್ ಆಗುತ್ತೆ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಬ್ರೂಟಲ್ ಮರ್ಡರ್ ಅಂತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ನೋಡೋಣ